ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಪ್ರಶಾಂತ್ ಕ್ಲಾಸಸ್. ಈ ದಿನ 27/4/2019 ಪ್ರಚಲಿತ ಘಟನೆಗಳನ್ನು ನೋಡುವ ಮೊದಲನೇ ಪ್ರಶ್ನೆ. ಇತ್ತೀಚೆಗೆ ಕೇಂದ್ರ ಹಣಕಾಸು ಸಚಿವಾಲಯವು 2018-19 ಹಣಕಾಸು ವರ್ಷಕ್ಕೆ ಉದ್ಯೋಗಿಗಳ ಭವಿಷ್ಯ ನಿಧಿಯ ಶೇಕಡಾ ಎಷ್ಟು ಬಡ್ಡಿದರಕ್ಕೆ ತನ್ನ ಅನುಮೋದನೆ ನೀಡಿದೆ? ಇದಕ್ಕೆ ಸರಿಯಾದ ಉತ್ತರ %8.65. ಕೇಂದ್ರ ಹಣಕಾಸು ಸಚಿವಾಲಯವು 2018-19 ಹಣಕಾಸು ವರ್ಷಕ್ಕೆ ಉದ್ಯೋಗಿಗಳ ಭವಿಷ್ಯ ನಿಧಿಯು %8.65 ಬಡ್ಡಿ ದರಕ್ಕೆ ತನ್ನ ಅನುಮೋದನೆ ನೀಡಿದೆ. ಪಿಂಚಣಿ ನಿಧಿ ನಿರ್ವಹಣಾ ಸಂಸ್ಥೆಯಾಗಿರುವ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಘಟನೆಯು ನಿಗದಿ ಮಾಡಿದ್ದ ಈ ಬಡ್ಡಿದರದಿಂದ ಔಪಚಾರಿಕ ವಲಯದ 6 ಕೋಟಿಗೂ ಹೆಚ್ಚು ಉದ್ಯೋಗಿಗಳಿಗೆ ಪ್ರಯೋಜನ ದೊರೆಯಲಿದೆ. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಆಸ್ಟ್ರೇಲಿಯಾದ ಯಾವ ಕ್ರಿಕೆಟಿಗ ಬಿಗ್ ಬ್ಯಾಶ್ ಕ್ರಿಕೆಟ್ ಲೀಗ್ಗೆ ವಿದಾಯ ಹೇಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಶೇನ್ ವ್ಯಾಟ್ಸನ್. ಆಸ್ಟ್ರೇಲಿಯಾದ ಆಲ್ರೌಂಡ್ ಆಟಗಾರ ಶೇನ್ ವ್ಯಾಟ್ಸನ್ ಆಸ್ಟ್ರೇಲಿಯಾದ ದೇಶಿ ಟೂರ್ನಿ ಬಿಗ್ ಬ್ಯಾಶ್ ಲೀಗ್ಗೆ April 26 ಶುಕ್ರವಾರ ವಿದಾಯ ಹೇಳಿದ್ದಾರೆ. ವಿದೇಶಿ ಲೀಗ್ಗಳಲ್ಲಿ ಆಟ ಮುಂದುವರಿಸುವುದಾಗಿ ಅವರು ತಿಳಿಸಿದ್ದಾರೆ. 37 ವರ್ಷದ ವ್ಯಾಟ್ಸನ್ 2016 ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾಗಿದ್ದರು. ಬಿಗ್ ಬ್ಯಾಶ್ ಲೀಗ್ನಲ್ಲಿ ಸಿಡ್ನಿ ಥಂಡರ್ಸ್ನ ನಾಯಕನಾಗಿದ್ದರು. ಲೀಗ್ನಲ್ಲಿ ಗರಿಷ್ಠ ರನ್ ಗಳಿಸಿದ ಆಟಗಾರ ಎನ್ನಿಸಿಕೊಂಡಿದ್ದಾರೆ. ಮೂರನೇ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ವೈದ್ಯಕೀಯ ಮಂಡಳಿಯು ವಿದೇಶಗಳಲ್ಲಿ ವೈದ್ಯಕೀಯ ಕೋರ್ಸ್ಗೆ ಪ್ರವೇಶ ಬಯಸುವ ಭಾರತದ ವಿದ್ಯಾರ್ಥಿಗಳು ನೀಟ್ ಅಂಕಪಟ್ಟಿಯನ್ನು 8 ವರ್ಷಗಳವರೆಗೆ ಬಳಸಲು ಅವಕಾಶ ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ 3 ವರ್ಷ. ಭಾರತೀಯ ವೈದ್ಯಕೀಯ ಮಂಡಳಿಯು ವಿದೇಶಗಳಲ್ಲಿ ವೈದ್ಯಕೀಯ ಕೋರ್ಸ್ಗೆ ಪ್ರವೇಶ ಬಯಸುವ ಭಾರತದ ವಿದ್ಯಾರ್ಥಿಗಳು ನೀಟ್ ಅಂಕಪಟ್ಟಿಯನ್ನು 3 ವರ್ಷಗಳವರೆಗೆ ಬಳಸಲು ಅವಕಾಶ ನೀಡಲಾಗಿದೆ. ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ನೀಟ್ ಅಂಕಪಟ್ಟಿ ಕಡ್ಡಾಯ. ವಿದ್ಯಾರ್ಥಿಗಳ ಕೋರಿಕೆಯ ಮೇರೆಗೆ ನೀಟ್ ಪರೀಕ್ಷೆಯ ಅಂಕವನ್ನು 3 ವರ್ಷಗಳ ಅವಧಿಗೆ ಮಾನ್ಯ ಮಾಡಲು ಭಾರತೀಯ ವೈದ್ಯಕೀಯ ಮಂಡಳಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಾಲ್ಕನೇ ಪ್ರಶ್ನೆ, 2019 ICC ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಗೆ ಕಾರ್ಯನಿರ್ವಹಿಸಲು ಭಾರತದ ಯಾವ ಅಂಪೈರ್ ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸುಂದರಂ ಪರವಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ April 26 ಶುಕ್ರವಾರ 2019 ICC ಏಕದಿನ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಕಾರ್ಯನಿರ್ವಹಿಸಲು 16 ಅಂಪೈರ್ಗಳು ಮತ್ತು 6 ರೆಫರಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಆಯ್ಕೆಯಾಗಿರುವ ಭಾರತದ ಏಕೈಕ ಅಂಪೈರ್ ಸುಂದರಂ ರವಿ ಅವರಾಗಿದ್ದಾರೆ. ಅಂಪೈರ್ಸ್ ಅಲೀಮ್ದಾರ್, ಮಾರಿಸ್ ಎರ್ಸ್ಮಸ್, ಕ್ರಿಸ್ ಗಫಾನಿ, ಇಯಾನ್ ಗೌಲ್ಡ್, ರಿಚರ್ಡ್ ಇಲ್ಲಿಂಗ್ವರ್ತ್, ರಿಚರ್ಡ್ ಕೆಟಲ್ಬರೋ, ನಿಗೆಲ್ ಲಾಂಗ್, ರುಚಿರ ಪಾಲಿಯಾಗುರುರೆ, ರಾಡ್ ಠಕ್ಕರ್, ಮೈಕೆಲ್ ಗೌ, ಪಾಲ್ ವಿಲ್ಸನ್, ಸುಂದರಂ ರವಿ, ಇವರು ಅಂಪೈರ್ಸ್ಗಳಾಗಿದ್ದಾರೆ. ಐದನೇ ಪ್ರಶ್ನೆ, ಇತ್ತೀಚೆಗೆ ನಡೆದ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಸಾಕ್ಷಿ ಮಲ್ಲಿಕ್ ಯಾವ ಪದಕವನ್ನು ಗೆದ್ದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಕಂಚಿನ ಪದಕ. ಇತ್ತೀಚೆಗೆ ನಡೆದ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 62 kg ವಿಭಾಗದ ಕಂಚಿನ ಪದಕದ ಪ್ಲೇ ಆಫ್ನಲ್ಲಿ ಭಾರತದ ಸಾಕ್ಷಿ ಮಲ್ಲಿಕ್ ಅವರು 9.6 ಪಾಯಿಂಟ್ಸ್ನಿಂದ ಉತ್ತರ ಕೊರಿಯಾದ ಹಯೋಮ್ ಗುಂಗ್ ಮನ್ ಅವರನ್ನು ಪರಾಭವಗೊಳಿಸಿದರು. ಭಾರತದ ಇನ್ನೊಬ್ಬ ಕುಸ್ತಿಪಟುವಾದ ವಿನೇಶಾ ಪೋಗಟ್ ಅವರು ಮಹಿಳೆಯರ 53 kg ವಿಭಾಗದ ಕಂಚಿನ ಪದಕದ ಪ್ಲೇ ಆಫ್ನಲ್ಲಿ 8.1 ಪಾಯಿಂಟ್ಸ್ನಿಂದ ಚೀನಾದ ಕ್ವ್ಯಾನ್ವು ಪಾಂಗ್ ಅವರನ್ನು ಸೋಲಿಸಿದರು. ಕ್ವ್ಯಾನ್ವು ಅವರು ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗೆದ್ದ ಸಾಧನೆ ಮಾಡಿದರು. ಆರನೇ ಪ್ರಶ್ನೆ, ಹೊಸದಾಗಿ ನೇಮಕಗೊಂಡ ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ಸ್ ಯಾರು? ಇದಕ್ಕೆ ಸರಿಯಾದ ಉತ್ತರ ರಾಜೇಂದ್ರ ಕುಮಾರ್ ನಾಯಕ್. ಇಂಡಿಯನ್ ಡಿಫೆನ್ಸ್ ಅಕೌಂಟ್ಸ್ ಸೇವೆಯ 1983 ಬ್ಯಾಚ್ ಅಧಿಕಾರಿಯಾದ ರಾಜೇಂದ್ರ ಕುಮಾರ್ ನಾಯಕ್ ಅವರು ಹೊಸ ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ಸ್ ಆಗಿ ನೇಮಕಗೊಂಡಿದ್ದಾರೆ. 35 ವರ್ಷಗಳ ಅನುಭವ ಹೊಂದಿರುವ ನಾಯಕ್ ಭಾರತ ಸರ್ಕಾರದ ರಕ್ಷಣಾ ಖಾತೆಗಳ ಇಲಾಖೆಯಲ್ಲಿ ಪ್ರಮುಖ ಹುದ್ದೆಯನ್ನು ನಿರ್ವಹಿಸಿದ್ದಾರೆ. ಏಳನೇ ಪ್ರಶ್ನೆ, 2019 ರವೀಂದ್ರನಾಥ್ ಟ್ಯಾಗೋರ್ ಸಾಹಿತ್ಯಿಕ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ರಾಣಾ ದಾಸಗುಪ್ತಾ.
ರಾಣದಾಸಗುಪ್ತ ಅವರ 2010 ಕಾದಂಬರಿ ಸೋಲುಗಾಗಿ 2019 ರವೀಂದ್ರನಾಥ್ ಟಾಗೂರ್ ಸಾಹಿತ್ಯಿಕ ಪ್ರಶಸ್ತಿಯ 2ನೇ ಆವೃತ್ತಿಯನ್ನ ಗೆದ್ದುಕೊಂಡಿದ್ದಾರೆ. ಇದು ವಿವಾದಿತ ಕತೆ ಮತ್ತು ವಸ್ತು ಅಸ್ತಿತ್ವದ ಅಂತಿಮ ವಿಫಲತೆಯಾಗಿದೆ. ಅಷ್ಟೇ ಅಲ್ಲದೆ ಪ್ರಶಸ್ತಿಯು $10,000 ನಗದು ಬಹುಮಾನ ಹಾಗೂ ಟಾಗೂರ್ ಪ್ರತಿಮೆ ಮತ್ತು ಪ್ರಮಾಣ ಪತ್ರವನ್ನು ಒಳಗೊಂಡಿದೆ. ಸಮಾಜ ಸೇವೆಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಗುಡ್ವಿಲ್ ರಾಯಭಾರಿಯಾಗಿದ್ದ ಯೋಹಿ ಸಸಾಕವಾರಿಗೆ ರವೀಂದ್ರನಾಥ್ ಟ್ಯಾಗೋರ್ ಸಾಹಿತ್ಯಿಕ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು. 8ನೇ ಪ್ರಶ್ನೆ, ISSF ವಿಶ್ವಕಪ್ ಶೂಟಿಂಗ್ನ ಪುರುಷರ 10 ಮೀಟರ್ಸ್ ಏರ್ ರೈಫಲ್ ವಿಭಾಗದಲ್ಲಿ ಭಾರತದ ದಿವ್ಯಾಂಶ್ ಸಿಂಗ್ ಅವರು ಯಾವ ಪದಕವನ್ನು ಪಡೆಯುವ ಮೂಲಕ 2020 ಜಪಾನ್ನ ಟೋಕಿಯೋದಲ್ಲಿ ನಡೆಯುವ ಒಲಿಂಪಿಕ್ಸ್ಗೆ ಅರ್ಹತೆಯನ್ನು ಗಳಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬೆಳ್ಳಿಯ ಪದಕವನ್ನು. ISSF ವಿಶ್ವಕಪ್ ಶೂಟಿಂಗ್ನ ಪುರುಷರ 10 ಮೀಟರ್ಸ್ ಏರ್ ರೈಫಲ್ ವಿಭಾಗದಲ್ಲಿ ಭಾರತದ ದಿವ್ಯಾಂಶ್ ಸಿಂಗ್ ಅವರು ಬೆಳ್ಳಿಯ ಪದಕವನ್ನು ಪಡೆಯುವ ಮೂಲಕ 2020 ಜಪಾನ್ನ ಟೋಕಿಯೋದಲ್ಲಿ ನಡೆಯುವ ಒಲಿಂಪಿಕ್ಸ್ಗೆ ಅರ್ಹತೆಯನ್ನು ಗಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಪುರುಷರ 10 ಮೀಟರ್ಸ್ ಏರ್ ರೈಫಲ್ ವಿಭಾಗದಲ್ಲಿ ಕಣದಲ್ಲಿದ್ದ 17 ವರ್ಷ ವಯಸ್ಸಿನ ದಿವ್ಯಾಂಶ್ ಕೇವಲ 0.4 ಪಾಯಿಂಟ್ಸ್ ಅಂತರದಿಂದ ಚಿನ್ನದ ಪದಕ ವಂಚಿತರಾದರು. ಸ್ನೇಹಿತರೆ, ಇದು ಈ ದಿನದ ಪ್ರಚಲಿತ ಘಟನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.